ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಿಂದಿನ ಒಂದು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ಪಾರ್ಟ್ ಒನ್ನಲ್ಲಿ ಒಂದು 4 ವರ್ಷಗಳ ಒಂದು ಅಂದರೆ 2014ರಿಂದ 2019ರವರೆಗಿನ ಒಂದು ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡಿದ್ದೆವು. ಈಗ ಈ 2020 ಮತ್ತು ಈ ಹಿಂದೆ ನಡೆದಿರುವಂಥ ಪೆಡಗೋಜಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದೆ ಬರುವಂಥ ಎಲ್ಲ ಒಂದು ನೋಟಿಫಿಕೇಷನ್ಗಳನ್ನು ನೀವು ಉಚಿತವಾಗಿ ಪಡೆಯಬಹುದು. ಹಾಗಿದ್ದರೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಬೋಧನಾಶಾಸ್ತ್ರದ ಪ್ರಶ್ನೆಗಳು ಯಾವ ರೀತಿ ಒಂದು ಆಗಸ್ಟ್ 22ನೇ ತಾರೀಕು ನಡೆಯುವಂಥ ಒಂದು ಪರೀಕ್ಷೆಯಲ್ಲಿ ಬರುತ್ತವೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯ ಮೂಲಕ ಅಭ್ಯಾಸ ಮಾಡೋಣ. ಈ ಎಲ್ಲ ಒಂದು ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇನ್ನೂ ಯಾರಾದರೂ ಆ ವಿಡಿಯೋನ ನೋಡದೇ ಇದ್ದರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಒಂದು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಸಹಿತ ಇನ್ನೊಮ್ಮೆ ನೋಡ್ಬೋದು. ಎಲ್ಲ ಒಂದು ಪ್ರಶ್ನೋತ್ತರಗಳು ಒಂದು ಮುಂದೆ ಬರಲಿರುವಂಥ TET ಪರೀಕ್ಷೆಯಲ್ಲಿ ಬರುತ್ತವೆ. ಇವೇ ಬರದೇ ಇದ್ದರೂ ಸಹಿತ ಇದೇ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಇಲ್ಲಿ ನಾವು ಈ ಮುಂದುವರೆದು 2020 ಅಂದರೆ ಹೋದ ವರ್ಷ ನಡೆದಿರುವಂಥ ಒಂದು ಬೋಧನಾಶಾಸ್ತ್ರದ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು ಅಂತ ನೋಡಬೇಕಂದ್ರೆ, ಒಂದು ಮೊದಲನೇ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನದ ಹಿಮ್ಮಾಯಿತಿಯನ್ನು ಪಡೆಯುವ ಉದ್ದೇಶವೆಂದರೆ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು. ಅಂದರೆ ನಾವು ಮಾಡಿರುವಂಥ ಒಂದು ಬೋಧನೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಯಾವ ರೀತಿ ನಾವು ಸುಧಾರಿಸಿಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಹಿಮ್ಮಾಯಿತಿಯನ್ನು ಪಡೆಯಬೇಕಾಗುತ್ತೆ. ಇನ್ನು ಭವಿಷ್ಯ ಸೂಚಕ ಪರೀಕ್ಷೆಯ ಉದ್ದೇಶ ಅಂದರೆ ಪ್ರೊಗ್ನಾನ್ಸಿಸ್ ಅಂತ ಏನು ಕರಿತೀವಿ, ಅದರ ಒಂದು ಪರೀಕ್ಷೆಯ ಉದ್ದೇಶ ಉತ್ತಮ ಸಾಧನೆಯನ್ನು ಮಾಡಲು. ಅಂದರೆ ಮುಂದೆ ನಮ್ಮ ಒಂದು ಉತ್ತಮ ಸಾಧನೆಗೆ ಈ ಒಂದು ಪ್ರೊಗ್ನಾನ್ಸಿಸ್ ಪರೀಕ್ಷೆಯನ್ನು ಕೈಗೊಳ್ಳುತ್ತೇವೆ. ಇನ್ನು ಯೋಜನಾ ಪದ್ಧತಿ ಅವಲಂಬಿತವಾಗಿರುವುದು ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಣೆಯನ್ನು ನೀಡಲು. ಅಂದರೆ ಬೌದ್ಧಿಕ ಅಂದರೆ ನಮ್ಮ ಒಂದು ಬುದ್ಧಿಮಟ್ಟದ ಕ್ರಿಯಾಶೀಲ ಬೆಳವಣಿಗೆಗೆ ಯೋಜನಾ ಪದ್ಧತಿ ತುಂಬ ಸಹಾಯಕವಾಗಿದೆ. ಇನ್ನು ಶಿಕ್ಷಕರು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಕೈತೋಟದಲ್ಲಿನ ಸಸ್ಯಗಳನ್ನು ಗಮನಿಸಿ ಪಟ್ಟಿ ಮಾಡುವಂತೆ ಹೊರಾಂಗಣ ಚಟುವಟಿಕೆ ನೀಡಿರುವುದು ಈ ಒಂದು ಕಾರ್ಯತಂತ್ರವಾಗಿದೆ ಅಂತ ಕೇಳಿದ್ದಾರೆ. ಅದು ವೀಕ್ಷಣೆಯ ಒಂದು ವಿಧಾನದ ಒಂದು ಕಾರ್ಯತಂತ್ರ. ಕೈತೋಟದಲ್ಲಿರುವಂಥ ಒಂದು ಸಸ್ಯಗಳನ್ನು ಗಮನಿಸಿ ಅಲ್ಲಿ ತಾವು ಕಂಡಿರುವಂಥದನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಪಾಠ ಯೋಜನೆ ಬೆನ್ನೆಲುಬು ಎಂದು ಕರೆಯುವ ಒಂದು ಪ್ರಶ್ನೆಗಳನ್ನು ನಾವು ಬೆಳವಣಿಗೆ ಪ್ರಶ್ನೆಗಳು ಅಂತ ಕರಿತೀವಿ. ಅಂದರೆ ಪಾಠವನ್ನು ಮಾಡುವಂಥ ಒಂದು ಮುಂಚೆ ಒಂದು ಪಾಠ ಯೋಜನೆಯನ್ನು ಹಾಕೋತೀವಿ, ಅಲ್ಲಿ ಬೆಳವಣಿಗೆ ಪ್ರಶ್ನೆಗಳನ್ನು ಸಹಿತ ಸೇರ್ಪಡೆಗೊಳಿಸಿರ್ತೀವಿ. ಇದನ್ನು ಪಾಠ ಯೋಜನೆ ಬೆನ್ನೆಲುಬು ಅಂತ ಕರಿತೀವಿ. ಯಾಕಂದರೆ ನೀವು ಹೇಳಿರುವಂಥ ಒಂದು ವಿಷಯದ ಮಧ್ಯದಲ್ಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದನ್ನು ಬೆಳವಣಿಗೆ ಪ್ರಶ್ನೆಗಳು ಅಂತ ಕರಿತೀವಿ. ಇನ್ನು ಯೋಜನಾ ಪದ್ಧತಿಯನ್ನು ಬೋಧನೆಯ ಮೊಟ್ಟಮೊದಲು ಬಾರಿ ಬಳಸಿದವರು ಜಾನ್ ಡುಯಿ. ಯೋಜನಾ ಪದ್ಧತಿಯ ಜನಕ ಅಂತ ಕೇಳಿದಾಗ ಕಿಲ್ಪೆಟ್ರಿಕ್ ಆಗುತ್ತೆ. ಅದನ್ನು ಮೊಟ್ಟಮೊದಲ ಬಾರಿಗೆ ಒಂದು ಬಳಸಿದಂಥವರು ಜಾನ್ ಡುಯಿ. ಇನ್ನು ಒಂದು ಕಾಲರೇಖೆಯಲ್ಲಿ 2 ದೇಶಗಳ ಘಟನೆಗಳನ್ನು ಒಂದರ ಪಕ್ಕ ಇನ್ನೊಂದಂತೆ ಪ್ರತಿನಿಧಿಸುವ ಕಾಲರೇಖೆ ಅದು ಹೋಲಾತ್ಮಕ ಕಾಲರೇಖೆ. ಅಂದರೆ ಕಾಲರೇಖೆಯಲ್ಲಿ 2 ದೇಶಗಳ ಒಂದು ಘಟನಾವಳಿಗಳನ್ನು, ಒಂದು ಕಡೆ ಈ ಭಾರತದಲ್ಲಿ ನಡೆದಿರುವಂಥ ಘಟನಾವಳಿಗಳನ್ನು, ಇನ್ನೊಂದು ಕಡೆ ಅಮೇರಿಕಾದಲ್ಲಿ ನಡೆದಿರುವಂಥ ಘಟನಾವಳಿಗಳನ್ನು ಒಂದೇ ಕಡೆ ಅಕ್ಕಪಕ್ಕ ಇಟ್ಟು ನಾವು ಅವುಗಳನ್ನು ಕುರಿತು ಹೇಳಿದರೆ ಅದನ್ನು ಹೋಲಿಕಾತ್ಮಕ ಕಾಲರೇಖೆ ಅಂತ ಕರಿತೇವೆ. ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೀಯ ಇತಿಹಾಸ, ಈ ಹೇಳಿಕೆಯನ್ನು ನೀಡಿದಂಥವರು ಡಾಕ್ಟರ್ S ರಾಧಾಕೃಷ್ಣನ್. ಈ ಇತಿಹಾಸಕ್ಕೆ ಕುರಿತಂಥ ಸಾಕಷ್ಟು ಹೇಳಿಕೆಗಳೆಲ್ಲ ಬರುತ್ತವೆ, ಅವುಗಳನ್ನೆಲ್ಲ ನೀವು ನೋಡ್ಕೋಬೇಕು. ಇನ್ನು ವಿವರಿಸುವನು ಮತ್ತು ದೃಷ್ಟಾಂತೀಕರಿಸುವನು ಎಂಬ ನಿರ್ದಿಷ್ಟಕವನ್ನು ಹೊಂದಿರುವ ಬೋಧನಾ ಉದ್ದೇಶ ಅದು ತಿಳುವಳಿಕೆ. ಇಲ್ಲಿ ಈ ಬ್ಲೂಮ್ನವರ ಒಂದು ವರ್ಗೀಕರಣ ಬರುತ್ತವೆ ಜ್ಞಾನ ಅನ್ವಯ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ. ಅವರು ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ ವಲಯಕ್ಕೆ ಸಂಬಂಧಿಸಿರುವಂಥ ನಿರ್ದಿಷ್ಟಗಳನ್ನು ಹೇಳಿದ್ದಾರೆ. ಅವುಗಳನ್ನೆಲ್ಲ ನೀವು ಇನ್ನೊಮ್ಮೆ ನೋಡ್ಕೊಳ್ಳಿ. ಈ ಜ್ಞಾನಕ್ಕೆ ಯಾವ ಬರುತ್ತವೆ ಅಂದರೆ ಸ್ಮರಿಸೋಣ ಅನ್ನೋವಂಥದ್ದು, ಇನ್ನು ವಿವರಿಸುವನು ದೃಷ್ಟಾಂತೀಕರಿಸೋಣ ಅನ್ನೋವಂಥದ್ದು ತಿಳುವಳಿಕೆಗೆ, ಇನ್ನು ಗುರುತಿಸುವನು ಕಂಡುಹಿಡಿಯುವನು ಇದು ಕೌಶಲ್ಯಕ್ಕೆ ಸಂಬಂಧಿಸಿದಂತೆ, ಅನ್ವಯ ಅಂದರೆ ಇದು ಅಪ್ಲಿಕೇಬಲ್ ಅಂತ ಬರುತ್ತೆ. ನ್ಯಾಯಾಂಗದ ವಿಭಾಗಗಳು ಎಂಬ ವಿಷಯವನ್ನು ಬೋಧಿಸಲು ಸೂಕ್ತವಾದ ಬೋಧನೋಪಕರಣ ಎಂದರೆ ಅಂದರೆ ನ್ಯಾಯಾಂಗದ ವಿಭಾಗವನ್ನು ಬೋಧಿಸಲಿಕ್ಕೆ ಹರಿವು ಪಟ್ಟವಂಥ ಫ್ಲೋ ಚಾರ್ಟ್ ಅಂತ ಏನು ಕರಿತೀವಿ ಆ ಒಂದು ಬೋಧನೋಪಕರಣವನ್ನು ನಾವು ಬಳಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶ ಅಂದರೆ ಪಠ್ಯದ ಅಧ್ಯಾಯವನ್ನು ಶಿಕ್ಷಕರು ಓದಿ ಮುಗಿಸುವುದು ಅಂತ ಅನ್ನುವಂಥದ್ದು. ಇದು ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕ ಅಲ್ಲ. ಯಾಕಂದರೆ ಆ ಒಂದು ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಯಲ್ಲಿ TLMಗಳ ಬಳಕೆಯಾಗಿರ್ಬೋದು ಮತ್ತು ಗೋಳವದಲ್ಲಿ ಜಲ ನೆಲವನ್ನು ಗಮನಿಸುವುದಾಗಿರ್ಬೋದು, ಚಟುವಟಿಕಾ ಮೂಲೆಯಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಅಭ್ಯಸಿಸುವುದು, ಇವೆಲ್ಲ ಒಂದು ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆ ಆಗಿವೆ. ನೀವೆಲ್ಲ ಈ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹೋದರೆ ನೋಡ್ಬೇಕು, ನೀವು ಅಲ್ಲೆಲ್ಲ ಒಂದು ದಾರವನ್ನು ಕಟ್ಟಿ ಮಕ್ಕಳು ಮಾಡಿರುವಂಥ ಕೆಲವೊಂದಿಷ್ಟು ಈ ಪ್ರಮುಖವಾದಂಥ ಒಂದು ಅವರೇ ಕೈಯಿಂದ ಬಿಡಿಸಿರುವಂಥ ಚಿತ್ರಗಳಾಗಿರ್ಬೋದು, ಅವರು ಬರೆದಿರುವಂಥ ಕವನ ಕಥೆಗಳನ್ನೆಲ್ಲ ಒಂದು ಆ ದಾರಕ್ಕೆ ಎಲ್ಲ ಕಟ್ಟಿರೋದನ್ನು ನೀವು ಕಾಣ್ತೀವಿ. ಇನ್ನು ಕ್ರಮಾನುಗತ ಕಲಿಕೆಗೆ ಸಂಬಂಧಪಟ್ಟಿರುವುದು ಅಭ್ಯಾಸ ನಿಯಮಕ್ಕೆ. ನ್ಯಾಯಸಮ್ಮತ ವಿಚಾರಣಾ ಮಾದರಿಯು ಈ ಕುಟುಂಬಕ್ಕೆ ಸಂಬಂಧಿಸಿದೆ ಅಂತ ಇದೆ ಸಾಮಾಜಿಕ ಅಂತರ್ಕ್ರಿಯೆ ಮಾದರಿ. ಇನ್ನು ಪಾತ್ರಾಭಿನಯದ ಕೊನೆಯ ಹಂತ ಎಂದರೆ ಅದು ಸಾಮಾನ್ಯೀಕರಣಕ್ಕೆ ಬರುವಂಥದ್ದು. ಅಪ್ರಕ್ಷೇಪಿತ ಸಾಮಗ್ರಿಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಉತ್ತರ ಒಂದು ಬುಲೆಟಿನ್ ಬೋರ್ಡ್. ಅಪ್ರಕ್ಷೇಪಿತ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಚಲನೆ ಇಲ್ಲದೆ ಇರುವಂಥದ್ದು, ಪ್ರಕ್ಷೇಪಿತ ಅಂದರೆ ಚಲನೆ ಇರುವಂಥದ್ದು. ಇಲ್ಲಿ ಓವರ್ ಹೆಡ್ ಪ್ರೊಜೆಕ್ಟರ್ ಅಂದರೆ OHP ಆಗಿರ್ಬೋದು, ಎಪಿಡಿಯೋಸ್ಕೋಪಿ ಆಗಿರ್ಬೋದು, ನಿಶಬ್ದ ಚಾಲಿತ ಚಿತ್ರ, ಅದೇ ರೀತಿ ಇನ್ನೂ ಸಾಕಷ್ಟು ಬರುತ್ತವೆ. ಅವೆಲ್ಲ ಒಂದು ಪ್ರಕ್ಷೇಪಿತ ಸಾಮಗ್ರಿಗಳು. ಇದು ಅಪ್ರಕ್ಷೇಪಿತ ಅಂದರೆ ಬುಲೆಟಿನ್ ಬೋರ್ಡ್ ಅಂದರೆ ವಾರ್ತಾಫಲಕ ಅಂತ ಕರಿತೀವಿ. ಈ ವಾರ್ತಾಫಲಕದಲ್ಲಿ ವಿಶೇಷವಾಗಿ ಈ ಮಕ್ಕಳಿಗೆ ಏನಾದರೂ ನೋಟಿಸ್ ಕೊಡೋದಿದ್ದರೆ ಈ ಪರೀಕ್ಷೆ ಬಗ್ಗೆ ಆಗಿರ್ಬೋದು, ಅಥವಾ ಶಾಲೆಯಲ್ಲಿ ಯಾವುದಾದ್ರೂ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇದ್ದರೆ, ಅಥವಾ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೇಳೋದಿದ್ದರೆ ಎಲ್ಲ ಬುಲೆಟಿನ್ ಬೋರ್ಡ್ ಮೇಲೆ ಹಾಕುವಂಥದ್ದು. ಮತ್ತು ಪ್ರತಿದಿನದ ವೃತ್ತಪತ್ರಿಕೆಯಲ್ಲಿನ ಪ್ರಮುಖ ಸುದ್ದಿಗಳನ್ನು ಸಹಿತ ಕಟ್ ಮಾಡಿ ಈ ವಾರ್ತಾಫಲಕದ ಮೇಲೆ ಹಾಕೋದನ್ನು ಕಾಣ್ತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ ಅದು ಇತಿಹಾಸ. ಇನ್ನು ಮುಂದೆ ಸಾಮಾಜಿಕ ಜೀವನಕ್ಕೆ ಆದರ್ಶವಾದ ತಳಹದಿ ದೊರೆಯುವುದು ಒಂದು ಧರ್ಮದಿಂದ. ಇಲ್ಲಿ ನಾವು ಕೇವಲ ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಒಂದು ಪ್ರಶ್ನೆಗಳಿದ್ದರೆ ನೀವು ಅವುಗಳನ್ನು ನೋಟ್ ಮಾಡಿ ಇಟ್ಕೋಬೋದು. ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ ಅಂತ ಇದೆ ಅದು ಸ್ಥಳೀಯ ಇತಿಹಾಸ. ಅಂದರೆ ತಮ್ಮ ಸ್ಥಳೀಯ ಒಂದು ಜನರ ಬಗ್ಗೆ ಗೌರವವನ್ನು ವಿದ್ಯಾರ್ಥಿಗಳು ವೃದ್ಧಿಸಲು ಇದು ಸಹಾಯಕ ಆಗಿದೆ. ಇನ್ನು ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಅಂತ ಹೇಳಿದಂಥವರು EH ಕಾರ್. ಸಮಾಜ ವಿಜ್ಞಾನದಲ್ಲಿ E ಕಲಿಕೆ ಅಂತ ಅಂದರೆ ಅದು ವಿದ್ಯುನ್ಮಾನ ಕಲಿಕೆ. E ಲರ್ನಿಂಗ್ ಅಂತ ಏನು ಕರಿತೀವಿ ಅದು ವಿದ್ಯುನ್ಮಾನ ಕಲಿಕೆ. ಇನ್ನು ವಿಮರ್ಶಾತ್ಮಕ ತನಿಖಾ ವಿಧಾನ ಇದು ಇರುವಂಥದ್ದು ವಿದ್ಯಾರ್ಥಿ ಕೇಂದ್ರಿತ ಒಂದು ವಿಧಾನ ಆಗಿದೆ. ಸಮಾಜದ ಒಂದು ಜೀವಕೋಶ ಅಂತ ಯಾವುದನ್ನು ಕರಿತೀವಿ ಅಂದಾಗ ಅದು ಕುಟುಂಬ. ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲವಾಗಿದೆ ಅಂತ ಇದ್ದಾಗ ಅದು ಚರ್ಚಾ ವಿಧಾನ. ಯಾಕಂದರೆ ಇಲ್ಲಿ ಈ ಚರ್ಚೆ ಮಾಡಲಿಕ್ಕೆ ಒಂದು ವಿದ್ಯಾರ್ಥಿಗಳ ಮಧ್ಯೆ ಒಂದು ಗುಂಪುಗಳನ್ನು ನಾವು ಮಾಡಿರೋದನ್ನು ಕಾಣ್ತೇವೆ. ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಚರ್ಚಾ ವಿಧಾನ. ಅಂದರೆ ಇಲ್ಲಿ ಮಕ್ಕಳನ್ನು ಒಂದು ಚರ್ಚೆ ಮಾಡಲಿಕ್ಕೆ ಗುಂಪುಗಳಲ್ಲಿ ಒಂದು ಗುಂಪಾಗಿ ಕೂಡಿಸಿರ್ತೇವೆ. ಅಲ್ಲಿ ಆ ಒಂದು ಸಾಮೂಹಿಕ ನಿರ್ಧಾರಕ್ಕೆ ಒಂದು ಹೆಚ್ಚಿನ ಮಹತ್ವ ಇರುವಂಥದ್ದು ಚರ್ಚಾ ವಿಧಾನದಲ್ಲಿ. ಇನ್ನು ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು ಅಂತ ಇದೆ ಇದು ವಿಶೇಷವಾಗಿ ಪ್ರಾತ್ಯಕ್ಷಿಕೆ ವಿಧಾನದಲ್ಲಿ. ಅಂದರೆ ಇಲ್ಲಿ ಈ ಮಾಕ್ ಪಾರ್ಲಿಮೆಂಟ್ ಅಂತ ಏನು ನಾವು ಕರಿತೇವೆ, ಈ ಮಕ್ಕಳಿಂದಲೇ ಒಂದು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ, ಗೃಹ ಮಂತ್ರಿ ಈ ರೀತಿ ಮಾಡೇ ಒಂದು ಮಕ್ಕಳಿಗೆ ರಾಜಕೀಯದ ನೈಜತೆಯನ್ನು ತೋರಿಸಲಿಕ್ಕೆ ಪ್ರಾತ್ಯಕ್ಷಿಕೆ ವಿಧಾನ ಪ್ರಮುಖವಾಗಿ ಇದೆ. ಇನ್ನು ಇತಿಹಾಸ ಬೋಧನೆಯ ಯೋಜನಾ ವಿಧಾನದ ಮೊದಲನೇ ಹಂತ ಸನ್ನಿವೇಶವನ್ನು ಒದಗಿಸುವಂಥದ್ದು. ಈ ಯೋಜನಾ ವಿಧಾನದ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾರೆ. ಯೋಜನಾ ವಿಧಾನದ ಜನಕ ಒಂದು ಕಿಲ್ಪ್ಯಾಟ್ರಿಕ್. ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವಂಥ ಒಂದು ಸಾಧನ ಅದು ಕಾಲರೇಖೆ. ಈ ಕೆಳಗಿನವುಗಳಲ್ಲಿ ಮೂರು ಆಯಾಮವನ್ನು ಹೊಂದಿರುವಂತ ಬೋಧನಾ ಸಲಕರಣೆ ಅದು ಮಾದರಿ ಅಥವಾ ಮಾಡೆಲ್ ಅಂತ ಏನು ಕರೀತೀವಿ ಅದು ಮೂರು ಆಯಾಮದ ಒಂದು ಸಲಕರಣೆ ಆಗಿದೆ। ಭೂಗೋಳ ಬೋಧನೆಗೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯವಶ್ಯಕ ಅಂತ ಇದೆ ಅದು ಭೂಪಟ। ರಾಜ್ಯ ಸರ್ಕಾರ ಎಂಬ ಪಾಠವನ್ನು ಬೋಧಿಸಲು ನೀವು ಈ ಕೆಳಗೆ ನಮೂದಿಸಿರುವ ಯಾವ ಬೋಧನಾ ಸಲಕರಣೆಯನ್ನು ಬಳಸುವಿರಿ ಅಂತ ಇದೆ ಅದು ಹರಿವು ಪಟ ಅಥವಾ ಫ್ಲೋ ಚಾರ್ಟ್ ಅಂತ ಕರಿತೀವಿ। ವರ್ತಮಾನದಿಂದ ಗತಕಾಲಕ್ಕೆ ಇತಿಹಾಸದ ವಿಷಯವನ್ನು ವ್ಯವಸ್ಥೆಗೊಳಿಸುವ ರೀತಿ ಕಂಡುಬರುವಂಥದ್ದು ಅದು ಪ್ರತಿಗಾಮಿ ಯೋಜನೆಯಲ್ಲಿ। ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹ ಸಂಬಂಧಗೊಳಿಸಿದರೆ ಅದು ಅಧ್ಯಯನವನ್ನು ಸುಲಭ ಮತ್ತು ಆಸಕ್ತಿಯುತವನ್ನಾಗಿ ಮಾಡುತ್ತದೆ। ಸಹ ಸಂಬಂಧದಲ್ಲಿ ಯಾವ ಎರಡು ವಿಷಯಗಳನ್ನು ಅವಳಿಗಳು ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಇದೆ ಅದು ಇತಿಹಾಸ ಮತ್ತು ಭೂಗೋಳ। ಸಹ ಸಂಬಂಧದಲ್ಲಿ ಎರಡು ವಿಷಯಗಳನ್ನು ಅವಳಿಗಳು ಅಂತ ನಾವೇ ಕರೀತೇವೆ। ಇನ್ನು ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸವು ಆಧಾರಿತವಾಗಿದೆ ಅಂತ ಪ್ರಶ್ನೆ ಇದೆ ಅದು ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಅಂದರೆ ಮಕ್ಕಳಿಗೆ ತಮ್ಮ ಸ್ಥಳೀಯ ಇತಿಹಾಸ ಗೊತ್ತಿರೋದಲ್ಲ ಅದು ಗೊತ್ತಿರುವ ರೀತಿ ನಾವು ಮಾಡುವಂಥದ್ದು ಅದು ಸ್ಥಳೀಯ ಇತಿಹಾಸ। ವೃತ್ತ ಪತ್ರಿಕೆ ಇಲ್ಲದ ನಾಯಕ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಈ ಪ್ರಸಿದ್ಧ ಹೇಳಿಕೆ ಯಾರದು ಅಂತ ಪ್ರಶ್ನೆ ಕೇಳಿದರೆ ಅದು BR ಅಂಬೇಡ್ಕರ್। ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕ ಇರಲೇಬೇಕಾಗಿರುವುದು ಕಲ್ಪನಾ ಶಕ್ತಿ। ಇನ್ನು ವಿವರಿಸುವರು ಎಂಬ ನಿರ್ದಿಷ್ಟಕವು ಕಂಡುಬರುವಂಥ ಬೋಧನಾ ಉದ್ದೇಶ ಅದು ಅರ್ಥೈಸುವಿಕೆ। ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ ಅದು ಸಿದ್ಧತೆಯ ನಿಯಮ। ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವಂಥದ್ದು ಒಂದು ಶಿಕ್ಷಕರ ಬೋಧನಾ ವಿನ್ಯಾಸ। ಇಲ್ಲಿ ನಾವು ವಿಶೇಷವಾಗಿ ಇನ್ನೊಂದು ಚಿತ್ರವನ್ನು ನೋಡ್ತಾ ಇದ್ದೀವಿ, ಇದು ಎಡ್ಗರ್ ಡೇಲ್ನ ಒಂದು ಅನುಭವದ ಬುಗುರಿ। ಈ ಒಂದು ಅನುಭವದ ಬುಗುರಿ ಈ ವಿಶೇಷವಾಗಿ ಇಲ್ಲಿ ನೇರ ಉದ್ದೇಶಗಳ ಅನುಭವ, ಕಲ್ಪಿಸಿದ ಅನುಭವ, ನಾಟಕೀಯ ಅನುಭವ, ಪ್ರಾತ್ಯಕ್ಷಿತೆ, ದೂರದರ್ಶನ, ಚಲನಚಿತ್ರಗಳು, ಬಾನುಲಿ ಧ್ವನಿ ಮುದ್ರಣ, ಸ್ಥಿರಚಿತ್ರಗಳು, ದೃಕ್ ಸಂಕೇತಗಳು ಮತ್ತು ಶಾಬ್ದಿಕ ಸಂಕೇತಗಳು ಅಂತ ಇವರೊಂದು ಈ ಅನುಭವದ ಬುಗುರಿಯನ್ನು ನೋಡಿದ್ದಾರೆ। ಮೊದಲಿಗೆ ಬರುವಂಥದ್ದು ಶಾಬ್ದಿಕ ಸಂಕೇತಗಳು, ಅದಕ್ಕಿಂತ ಹೆಚ್ಚಿನದು ದೃಕ್ ಸಂಕೇತಗಳು ಅಂದರೆ ಕೇಳುವಂಥದ್ದು ನೋಡುವಂಥದ್ದು, ಬಾನುಲಿ ಧ್ವನಿ ಮುದ್ರಣ ಚಿತ್ರಣಗಳು, ಚಲನಚಿತ್ರ, ದೂರದರ್ಶನ, ಅದಕ್ಕಿಂತ ಹೆಚ್ಚು ಪ್ರಾತ್ಯಕ್ಷಿತೆ, ಆಮೇಲೆ ನಾಟಕೀಯ ಅನುಭವ, ಕಲ್ಪಿಸಿದ ಅನುಭವಗಳು, ಆಮೇಲೆ ಕೊನೆಯದಾಗಿ ನೇರ ಮತ್ತು ಉದ್ದೇಶಿತ ಅನುಭವಗಳು ಅಂತ ಬರುತ್ತೆ। ಇದು ಎಡ್ಗರ್ ಡೇಲ್ನ ಒಂದು ಅನುಭವದ ಬುಗುರಿಗೆ ಸಂಬಂಧಿಸಿರುವಂಥದ್ದು। ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಈ ಹಿಂದೆ ನಡೆದಿರುವಂಥ ಒಂದು PYQ'S ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸಂಪೂರ್ಣವಾಗಿ ಒಂದು ಅಭ್ಯಾಸವನ್ನು ಮಾಡಿದ್ದೇವೆ। ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಕಳುಹಿಸಿ।